ஜூஸ் குடிச்சதும் ನಂಗೆ 15 ಇಯರ್ಸಲ್ಲಿ ಮದುವೆ ಆಗಿದೆ. ಮತ್ತು ಮದುವೆ ಆಗಿ ನೆಕ್ಸ್ಟ್ ಡೇನೇ ಸ್ಟಾರ್ಟ್ ಆಗಿದೆ ಗಲಾಟೆ ಎಲ್ಲ. ಸೊ ಅದಕ್ಕೆ ಅತ್ತೆಯಿಂದ ಜಾಸ್ತಿ ಕಾಟ, ಅತ್ತೆ ಹಿಡಿದಾಗೆ ಇವ್ರು ಕೇಳ್ತಾರೆ, ಅದಕ್ಕೆ ಗಲಾಟೆ ಜೋರಾಗ್ತಾ ಇತ್ತು. ಮತ್ತು ರೀಸೆಂಟ್ಲಿ ಈಗ 2 ಮಕ್ಕಳಾಯ್ತು ನನಗೆ. ಮಕ್ಕಳಾಗಿ ನಾನು ಈಗ ಮತ್ತೆ ರೀಸೆಂಟ್ಲಿ ಬಂದರು ಅವರು, ಬಂದು ನಾನು ಬ್ಯಾಂಗ್ಳೂರಿಗೆ ಹೋದೆ. ಹೋಗಿ ಮತ್ತೆ ಅವ್ರು ಕರೆದ್ರು ಸಹ, ಅಂದರೆ ಏನು ಮಾಡೋದಿಲ್ಲ ಬಾ ಅಂತ. ಸೊ ನಾನು ಬಂದೆ, ನಾ ಬ್ಯಾಂಗ್ಳೂರಿಂದ ಬಂದು ಮಕ್ಕಳನ್ನು ಸಣ್ಣವಳನ್ನು ಬಿಟ್ಟು ಬಂದಿದ್ದೆ. ಅಮ್ಮ ಮಕ್ಕಳು ಸಣ್ಣವಳು ಬಂದಳು, ಮತ್ತು ಅಲ್ಲಿ ಬಂದು ಜೋರು ಗಲಾಟೆ. ಮತ್ತು ತಾಯಿಗೆ ನನಗೆಲ್ಲ ಹೊಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಮತ್ತು ಈ 3 ತಿಂಗಳು ನಾನಿದ್ದೆ, ನಾನಿರು ನನಗೆ ತುಂಬ ಟಾರ್ಚರ್ ಕೊಟ್ಟರು. ಅಂದರೆ ಒಂದೊಂದು ಹೊಡೆಯುವಾಗ ಒಂದೊಂದು ರಕ್ತ ಬರ್ತಿದ್ದು ಬೆತ್ತದಲ್ಲಿ ಹೊಡೆಯುವಾಗ. ಸೊ ಮಗಳು ಹೇಳ್ತಾ ಇದ್ಲು, ಹೊಡಿಬೇಡ, ಕೊಡ್ತೇವೆ ಹಣ, ಏನಾದರೂ ಮಾಡಿ ಕೊಡ್ತೇವೆ ಅಂತೇಳಿ. ಮತ್ತು ಅವ್ರು ತಪ್ಪಿಸಿದ್ರಲ್ಲ, ತಪ್ಪಿಸಿದ ಮೇಲೆ ಅವರೆಲ್ಲ ಬಂದು ಅಣ್ಣನವರೆಲ್ಲ ಬಂದು ಮತ್ತು ಅವರಿಗೆ ಕರ್ಕೊಂಡು ಬಂದರು. ಮತ್ತು ಇವರೇ ಹೊಟ್ಟೆಗೆ ಏನು ಸರಿ ಕೊಡಲಿಲ್ಲ ಮಕ್ಕಳಿಗೆಲ್ಲ, ನಮ್ಮದೇ ಚಿನ್ನ ನಡವಿಟ್ಟು ನಮಗೆ ತಿಂಡಿ ಎಲ್ಲ ಕೊಡ್ತಿದ್ರು ಈ 3 ತಿಂಗಳಲ್ಲಿ. ಮದುವೆ ಆಗಿ ನಾನು 6 ತಿಂಗಳು ಇಲ್ಲಿ ಊರಲ್ಲಿದ್ದೆ. ಮತ್ತೆ ಪುನಃ ಸೌದಿಗೆ ಹೋದೆ. ಸೌದಿಗೆ ಹೋಗಿ ಮತ್ತೆ ಮದುವೆ ಆಗಿ ಹೋದ ಮೇಲೆ ಮತ್ತೆ 1 ವರ್ಷ ಬಿಟ್ಟು ಪುನಃ ಬಂದೆ. ಪುನಃ 6 ತಿಂಗಳು ಕೂತ್ಕೊಂಡು ಮತ್ತೆ ಹೋದೆ ಪುನಃ ಸೌದಿಗೆ. ಸೌದಿಗೆ ಹೋದ ಮೇಲೆ ಮತ್ತೆ 1 ವರ್ಷ ಬಿಟ್ಟು ಇವರನ್ನು ಮಗಳು ಮತ್ತು ಮಗಳು ತಾಯಿಯನ್ನು ಇಬ್ಬರನ್ನು ಅಲ್ಲಿಗೆ ಕರೆಸಿದೆ. ನಾನು ಅಲ್ಲಿಯೇ ಇದ್ದೆ, ನಾ ಬರಲಿಲ್ಲ ಅವರಿಗೆ. ಹಾಗೆ ಅಲ್ಲಿ 2.5 ವರ್ಷ ಇದ್ದರು. ಆವಾಗ ಮಗು ಬರುವಾಗ 3 ವರ್ಷ ಆದದ್ದು ಅಲ್ಲಿ. ಮತ್ತು 5 ವರ್ಷ ಆಯ್ತಲ್ಲ, 2.5 ವರ್ಷ. ಮತ್ತು ಅಲ್ಲಿ ಸ್ಕೂಲಿಗೆಲ್ಲ ಕಷ್ಟ ಅಂತ ಊರಿಗೆ ಕಲಿಸಿದೆ. ಊರಿಗೆ ಬಂದರು. ಊರಿಗೆ ಬಂದ ಮೇಲೆ ಅವ್ರದ್ದೊಂದು ಮನೆ ಇತ್ತು ಅಲೆಯಂಗಡಿಯಲ್ಲಿ, ಅಲೆಯಂಗಡಿ ಲೈಟ್ ಹೌಸ್ ಅಂತ. ಅಲ್ಲಿ ಅವರು ಸೇಲ್ ಮಾಡಿದರು. ಅದು ಯಾರು ಇವಳ ತಾಯಿ ತಂದೆಯದು ಮನೆ ಇತ್ತು, ಅದು ಸೇಲ್ ಮಾಡಿದರು. ಮತ್ತು ಅವಳು ಹೇಳಿದ್ರು ನನ್ನ ತಾಯಿ ತಮ್ಮ ನಮ್ಮ ಮನೆಯಲ್ಲೇ ಇರ್ತಾರೆ, ಆಯಿತು ಇರಲಿ ಅಂತ ಹೇಳಿದೆ. ಅವರು ಅವಳ ತಾಯಿ ಅವಳ ತಮ್ಮ ಅವಳೆ 2 ಮಗು ಒಂದು ನಮ್ಮ ಮನೆಯಲ್ಲಿ ಇತ್ತು. ಹಾಗೆ ಮತ್ತೆ ಹೇಳಿದರು ನನಗೊಂದು ಇಂಡಿಕಾ ಇಷ್ಟ ಗಾಡಿ ತೆಗೆಯುವ 25,000 ರೆಂಟ್ ಕೊಡ್ತಾರೆ ಇಲ್ಲಿ, MRP ಇಟ್ಟರೆ ಅಂತ. ಮತ್ತು ನಿಮಗೆ ಊರಿಗೆ ಬಂದರೆ ಸುಲಭ ಆಗ್ತದಲ್ಲ, ಈಗ ಅಲ್ಲಿದ್ದರೆ ಕಂತು ಕಟ್ಟಿ ಬರುವಾಗ ಫ್ರೀ ಆಗ್ತದೆ ಗಾಡಿ ಅಂತ. ಹಾಗೆ ನಾನು ಅದು ಅಂತ ಎನಿಸಿದೆ. ಇನ್ನೆಷ್ಟು ಇಲ್ಲಿ ದುಡಿಯುವುದು, 18 ವರ್ಷ ಆಯಿತು ಆಗಲಿ ಅಂತ. ಮತ್ತು 3,25,000 ಗಾಡಿ ಫಸ್ಟ್ ತೆಗಿಲಿಕ್ಕೆ ಕಲಿಸಿದೆ, 6.5 ಲಕ್ಷ ಆ ಗಾಡಿಗೆ. ಮತ್ತು ಅದು ತಿಂಗಳಿಗೆ 10,000 ಹಾಗೆ ನಾವು ಡೈಲಿ ತಿಂಗಳು ಕಲಿಸ್ತಾ ಇದ್ದೆ. ಹಾಗೆ ಆಯಿತು. ಅದೊಂದು 6 ತಿಂಗಳಾಗಿ ನಾವು ಗಾಡಿ ಇಟ್ಟಿದ್ದೇವೆ ಅಂತ ಎಲ್ಲ ನನಗೆ ಸತ್ಯವನ್ನು ನಾವು ಈಗೀಗ ಇಟ್ಟಿದ್ದೇವೆ, ಗಾಡಿ ರೆಂಟ್ ಬರ್ತಾಯಿದೆ ಅಂತ ಹೇಳಿದರು. ನಾನು ಸತ್ಯ ಎನಿಸಿದೆ. ಹಾಗೆ ಮತ್ತೆ 6-7 ತಿಂಗಳು ಬಿಟ್ಟು ಒಂದು ಸ್ಕಾರ್ಪಿಯೋ ಗಾಡಿ ತೆಗಿದು ನಾಗಾರ್ಜುನ ಕಂಪನಿಯಲ್ಲಿ 45,000 ಕೊಡ್ತಾರೆ ತಿಂಗಳಿಗೆ. ಅದಕ್ಕೆ 6 ಲಕ್ಷ ಹಾಕಿ ಮತ್ತು 14 ಲಕ್ಷ ಆಗ್ತದೆ ಆ ಗಾಡಿಗೆ ಮತ್ತೆ ಲೋನ್ ಮಾಡುವಂತ. ಹಾಗೆ ನಾನು 6 ಲಕ್ಷ ರೂಪಾಯಿ ಅದಕ್ಕೂ ಕಲಿಸಿದೆ. ಶರೀಫು ಡ್ರೈವರ್ ಅಂತ ಮಾಡಿಸಿ ಅವನ ಹತ್ರ ನನ್ನ ನಂಬರ್ ಕೊಟ್ಟು ಫೋನ್ ಮಾಡಿಸ್ತಾ ಇದ್ದರು. ನಾನು ಡ್ರೈವರು, ಇವರ ಗಾಡಿಯಲ್ಲಿ ಇರೋದು ನಾಗಾರ್ಜುನದಲ್ಲಿದ್ದೇನೆ, ನನಗೆ ಸೈಟ್ಗೆ ಹೋಗ್ಲಿಕ್ಕೆ ಬರೋಕ್ಕೆಲ್ಲ ತುಂಬ ಸ್ವಲ್ಪ ಕಷ್ಟ ಆಗ್ತದೆ, ರೂಮ್ ಮಾತ್ರ ಕೊಡ್ತಾರೆ, ಫುಡ್ ಏನಿಲ್ಲ ನನ್ನ ಕೈಯಿಂದ, 6,000 ಸಂಬಳ ನಿಮ್ಮದು ಸಾಕಾಗೋದಿಲ್ಲ, ನನಗೆ ಸ್ವಲ್ಪ ಜಾಸ್ತಿ ಸಂಬಳ ಮಾಡಬೇಕಂತ. ಅದಕ್ಕೆ ನಾನು ಹೇಳಿದೆ 2 ತಿಂಗಳು ಆದದ್ದಷ್ಟೇ ಅಲ್ಲ, ನಿಮಗೆ ಸಂಬಳ ನಾನು ಮಾಡ್ತೇನೆ ಜಾಸ್ತಿ, ಈಗ ನೋಡುವ ಅಂತ.
ಮತ್ತು ಇವಾಗೆಲ್ಲ ಆ ಡ್ರೈವರ್ನದು ಮೊಬೈಲ್ ಸರಿ ಇಲ್ಲ, ಅವನಿಗೆ ಒಂದು ಮೊಬೈಲ್ ಕಲಿಸಿ ಅಂತ. ಆಯಿತು ನಾನು ಕಲಿಸ್ತೇನೆ, ನಾನು ಕಲಿಸೋದ್ರಲ್ಲಿ ಇದ್ದೆ, ಯಾಕೆ ನನಗೆ ವಿಷಯ ಗೊತ್ತಿಲ್ಲ, ನಾನು ಸೀದಾದಲ್ಲಿ ಹೋದದ್ದು. ಮತ್ತು ಹೀಗೆ ಇತ್ತು, ಹೋಗ್ತಾ ಉಂಟು ಗಾಡಿ ಅಲ್ಲಿ ಉಂಟ ಅಂತ. ಮತ್ತು ಅವನು ಹೇಳ್ತಾನೆ, ನಿಮ್ಮ ಅಕ್ಕ ಇದ್ದಾರಲ್ಲ ಭಯಂಕರ ಮಾರು, ಒಂದು ಗಾಡಿಯಲ್ಲಿ ಸ್ವಲ್ಪ ಕಲೆ ಇದ್ದರೆ ಬೈತಾರೆ ನನಗೆ, ಇವ ಹೇಳೋದು ನನ್ನ ಹತ್ರ ಫೋನ್ನಲ್ಲಿ. ಆಯಿತು ಅಂತ ಆಯಿತು, ಲಾಸ್ಟಿಗೆ ಹಾಗೇ ಇತ್ತು. ಹಾಗೇ ಇದ್ದು ನಾನು ಬರುವವರೆಗೂ ಊರಿಗೆ ಅವರ ಹತ್ರ ಫೋನ್ನಲ್ಲಿ ಚಂದದಲ್ಲಿ ಮಾತಾಡ್ತಾ ಇದ್ದೆ, ಏನು ವಿಷಯ ನನಗೆ ಇದು ಗೊತ್ತಿಲ್ಲ. ಹಾಗೇ ಮತ್ತೆ ಒಂದು ಹೇಳಿದರು, ನಮ್ಮದು ಬೈಕಂಪಾಡಿಯಲ್ಲಿ ಒಂದು ಜಾಗ ಉಂಟು, ಸೆನ್ಸಿಗೆ 80,000 ರೂಪಾಯಿ ಕೊಡ್ತಾರೆ. ನಾನು ಅದಕ್ಕೆ ಕೇಳಿದೆ, ಸರ್ ಬೈಕಂಪಾಡಿ ಅದು ಮೈನ್ ಆಯ್ವ, ಇಲ್ಲಿ 80,000ಕ್ಕೆ ಜಾಗ ಸಿಗುವುದಿಲ್ಲಲ್ಲ. ಅಲ್ಲ ನನ್ನ ಅಜ್ಜಿಯ ತಮ್ಮನ ಮಗನದು, ಅವರ ಮಗಳಿಗೆ ಮದುವೆ ಮಾಡಲಿಕ್ಕೆ ಉಂಟು, ಈಗ ಅರ್ಜೆಂಟ್ ಮಾರಬೇಕು ಅವರಿಗೆ, 8 ಲಕ್ಷ ರೂಪಾಯಿ ಆಗ್ತದೆ, ಅದರಲ್ಲಿ 6 ಲಕ್ಷ ಈಗ ಕೊಡಬೇಕು, 2 ಲಕ್ಷ 6 ತಿಂಗಳು ಬಿಟ್ಟು ಕೊಟ್ಟರೆ ಸಾಕು. ಅದಕ್ಕೆ ನಾನು ಅವರದ್ದು ನಂಬರ್ ಕೊಡಿ ಅಂತ ಹೇಳಿದೆ. ಹಾಗೆ ನಂಬರ್ ಒಂದು ಕೊಟ್ಟರು, ಅವರು ಹಾಗೆ ಹೇಳಿದರು, ಹೌದು ನನ್ನದು ಮಗಳಿಗೆ ಮದುವೆಗೆ, ಹಾಗೆ ನಾನು ಈಗ ಅರ್ಜೆಂಟ್ ಕೊಡೋದು, ಬೇರೆಯವರಿಗೆ ಆದರೆ ಈಗ ಜಾಸ್ತಿ ರೇಟಿಗೆ ಹೋಗ್ತದೆ, ಈಗ ನಮ್ಮದು ಅವರು ಇದಲ್ಲ ಸಂಬಂಧಿಕರಲ್ಲ, ಹಾಗೆ ನಾನು ಕೊಡ್ತೇನೆ ಅಂತ. ಹಾಗಾದರೆ ನಾನು ಎನಿಸಿದ ಪಾರ್ಟಿ ಹೇಳಿದ್ದಲ್ಲ, ಹಾಗೆ ಹೇಳಿ 6 ಲಕ್ಷ ರೂಪಾಯಿ ಅದು ಕಲಿಸಿದ್ದೆ ನಾನು. ಹಾಗೆ ಹಾಗೆ ಮತ್ತೆ ಒಂದು 6 ತಿಂಗಳು ಬಿಟ್ಟ ಒಂದು ಪ್ಲ್ಯಾಟ್ ಉಂಟು ಮ್ಯಾಂಗ್ಳೂರಲ್ಲಿ, 22 ಲಕ್ಷ ರೂಪಾಯಿ, ಒಂದು ವಾಲ್, ಒಂದು ಕಿಚನ್, ಒಂದು ರೂಮ್, ಹೀಗೆ ಅದು ಈಗ ಅವರು ಕಮ್ಮಿಯಲ್ಲಿ ಕೊಡ್ತಾರೆ, ಅವರೆಲ್ಲಾಗಿ ಗಲ್ಫ್ ಸೆಟ್ಲ್ ಆಗ್ತಾರೆ ಅಂತ. ಈಗ ಅವರಿಗೆ 8 ಲಕ್ಷ ರೂಪಾಯಿ ಕ್ಯಾಶ್ ಬೇಕಂತ. ಮತ್ತೆ ಏನೆಲ್ಲ ಮಾಡಿ ಅದಕ್ಕೆ ಒಂದು 7.5 ಲಕ್ಷ ರೂಪಾಯಿ ಅದನ್ನು ಕಲಿಸಿದೆ. ಹಾಗೆ ಇತ್ತು, ರೆಂಟ್ ಎಲ್ಲ ಬರ್ತದೆ, ಗಾಡಿದು ರೆಂಟ್ ಬರ್ತದೆ, ಇದೆಲ್ಲ ಬರ್ತದೆ ಅಂತ ಹೇಳ್ತಾರೆ, ಅಕೌಂಟಿಗೆ ಹಾಕಿದ್ದೇವೆ ಬ್ಯಾಂಕಿನಲ್ಲಿ ಉಂಟಂತ ಹೇಳಿ ಎಲ್ಲ ನನ್ನನ್ನು ನಂಬಿಸಿದರು. ನಾನು ಹಾಗೆ ಇದ್ದೆ. ಈ ಇರುವಾಗ ಮತ್ತೆ ಏನಾಯಿತು, ಇಲ್ಲಿ ಇಸ್ಮಾಯಿಲ್ ಅಂತ ಇದ್ದ ನನ್ನ ಫ್ರೆಂಡ್, ಅವನದು ಎಂತಿದ್ದು 6 ಬಲೆ 2 ಕಿವಿದು ತಗೊಂಡು ಹೋಗಿದ್ದಾರೆ ಇವರು ಮದುವೆಗೆ ಅಂತ. ಒಂದು ವಾರ ಬಿಟ್ಟು ಕೇಳಿದಂತೆ, ಹಾಗಾದರೆ ನಾವು ನಾಳೆದು ಒಂದು ಮದುವೆ ಉಂಟು ಅದು ಹೋಗಿ ಕೊಡ್ತೇವೆ ಅಂತ. ಹಾಗೆ ಇವ ಸತ್ಯ ಎನಿಸಿದ ಕೇಳಲಿಲ್ಲ. ಮತ್ತೆ ಒಂದು ವಾರ ಬಿಟ್ಟು ನೋಡುವಾಗ ಇಲ್ಲಿ ಮನೆ ಇವರಿಲ್ಲ, ಬಾಗಿಲಾಗಿ ಹೋದರು ಮ್ಯಾಂಗ್ಳೂರಿಗೆ. ಹಾಗೆ ನಾನು ಫೋನ್ ಮಾಡುವಾಗ ಇವರು ನನಗೆ, ನಾನು ಹೇಳಿದೆ ನನಗೆ ಲ್ಯಾಂಡ್ ಫೋನಲ್ಲಿ ನೀವು ಸಿಗಬೇಕು ಯಾವಾಗಲೂ, ಮೊಬೈಲಲ್ಲಿ ಸಿಕ್ಕಿದ್ರೆ ನನಗೆ ಗೊತ್ತಾಗುತ್ತೆ. ಲ್ಯಾಂಡ್ ಫೋನ್ ಹಾಳಾಗಿದೆ, ಎಲ್ಲಿದ್ದೀರಿ? ನಾವೀಗ ಮನೆ ಮ್ಯಾಂಗ್ಳೂರಲ್ಲಿದ್ದೇನೆ, ತಾಯಿಯ ಕಾಲು ಸರಿ ಇಲ್ಲ, ಅದಕ್ಕೆ ಅಡ್ಮಿಂಟ್ ಮಾಡಲಿಕ್ಕೆ ಹೇಳಿದ್ದಾರೆ ಡಾಕ್ಟ್ರ್, ಅವರನ್ನು ಜಾಸ್ತಿ ನಡಿಬಾರ್ದು ಅಂತ ಹೇಳಿದೆ. ಹಾಗೆ ನಮ್ಮ ತಾಯಿಯ ತಂಗಿಯ ಮನೆಯಲ್ಲಿ ಇದ್ದೇವೆ ಅಂತ. ಹಾಗೆ ನಾನು ತಂಗಿಯ ನಂಬರ್ ಕೇಳಿದೆ, ತಂಗಿಯ ನಂಬರು ಕೊಟ್ಟರು ಅವರು, ಹೌದಂತ ಹೇಳಿದರು. ಆವಾಗ ನಾನು ಎನಿಸಿದೆ ಇದೆಲ್ಲ ಸತ್ಯವೇ, ಸುಳ್ಳು ಇದೆಲ್ಲ ಈಗಲ್ಲ ಗೊತ್ತಾದದ್ದು ವಿಷಯ ನಮಗೆ.